फ्रंट टॉप आगे सैड मे सैड मे हईट फ्रंट हईट अस्ट तक फ्रंट हईट सैड हईट विस्टे टाप हईट अस्ट टाप हईट अंदर फ्रंट अब फ्रंट मे बरी बॉक्स अस्ट वैट कईन अद्वेन इन मूव हम स्टेट अदर हम लाइन ऐसी मूव लाइन इन लाइन बंत आम तक तक अपोज इन मैग तक इन बंत आम इन लाइन मेलगडे 45 डिग्री टर्न हिंग नमी लाइन सिंह ड्राइंग अस्टे ना ड्रा मैकड़ अडजस्ट जूम अदन अल बंद अस्ट ना बेरे लाइन यूज इलाइन का गैप हाइड लाइन डॉटेड लाइन मिसिंग फस्ट ऑब्जेक्ट को फ्रंट टाप को ड्राइंग ऐति ना सैड कैंडी सैड कैंडी ना फस्ट बॉक्स एस्टर मूव मे लाइन मुंबर हईट तक आगे विड़ते टाप हईट एस्टि अस्ट विड़क तक ना फ्रंट बात पकड़ सैड बे फ्रंट के टाप बे के 45 डिग्री लाइन हाँ टाप लाइन तक क्रास मेलगढ़ आवे लाइन कट आगे मूव मोगी 45 डिग्री मेलगढ़ तक आम फ्रंट बंद आईन तक अब सरल ईजी बरते जास्ती ड्राइंग कष्ट ड्राइंग क्लोज मिस अस्ट कंटो बरी मूर् मास अस्ट इतना अस्ट तेरी हाकि नड़ीये ना यहाँ कंडी अस्ट हाक बे प्लस आगे ना फ्रंट आगता है मदद और हक अद्वे क्वेश्चन कम फस्ट हाक फस्ट क्वेश्चन फ्रंट फ्रंट हैंड साइड
ಏನ್ ಕ್ರೀಡೆಗೆ ಬಂದ್ರೆ ಡ್ರಾ ಡ್ರಾ ದಿ ಟಾಪ್ ಹಾಫ್ ಅಂತ ವ್ಯೂ ಇಷ್ಟು ಏನು ಈ ತರ ಇದರಲ್ಲಿ ನಾವು ಇಲ್ಲಿ ಫ್ರಂಟ್ ಕೊಟ್ಟಿದ್ದಾರೆ ಇದು ಸೈಡ್ ಕೊಟ್ಟಿದ್ದಾರೆ ಫ್ರಂಟ್ ಅಂಡ್ ಸೈಡ್ ಫ್ರಂಟ್ ಕೊಟ್ಟಿದ್ದಾರೆ ಸೈಡ್ ಕೊಟ್ಟಿದ್ದಾರೆ ಫ್ರಂಟ್ ಕೆಳಗಡೆ ಟಾಪ್ ಕಡಿಬೇಕು ನಾವು ಇಲ್ಲಿ ಟಾಪ್ ತರ ಹೋಗ್ ಇಲ್ಲಿಂದ ಇದು 45 ಡಿಗ್ರಿ ನೈನ ಹಾಕಬೇಕು ಫಸ್ಟ್ ಇದು 45 ಡಿಗ್ರಿ ಲೈನ್ ಹಾಕಂ ಬಿಡೋಣ ಆಯ್ತಾ ಇಲ್ಲಿ ನಾವು ಎಷ್ಟು ಈ ಸೈಜ್ ಎಷ್ಟು ಫ್ರಂಟ್ ಇನ್ ಸೈಜ್ ಎಷ್ಟಿದೆ ಅಷ್ಟೇ ಟಾಪ್ ಇನ್ ಸೈಜ್ ಇಲ್ಲಿ ಹಾಕೋಣ ಬಿಡ್ತು ಮೊದಲು ಬಾಕ್ಸ್ ನೋಡ್ಕೊಳ್ಳೋಣ ಫಸ್ಟ್ ಆಮೇಲೆ ಇದು ಮಾಡೋಣ ಆಮೇಲೆ ಹೈಟ್ ಎಷ್ಟಿದೆ ಅಂದ್ರೆ ಸೈಡ್ ಇನ್ ಎಷ್ಟಿದೆ ಸೈಡ್ ನ ವಿಡ್ತ್ ಎಷ್ಟಿದೆ ಟಾಪ್ ನ ಹೈಟ್ ಬರುತ್ತೆ ಸೈಡ್ ನ ಹೈಟ್ ಟಾಪ್ ನ ವಿಡ್ತ್ ಸೇಮ್ ಇರುತ್ತೆ ಎರಡು ನಮಗಿಲ್ಲಿ ಬಾಕ್ಸ್ ಸರಿ ಆಯ್ತು ಬಾಕ್ಸ್ ಬಂತು ಈ ಬಾಕ್ಸ್ ಲೈನ್ ನ ಮೂವ್ ಮಾಡ್ಬೇಕು ಮುಂದ್ಗಡೆ ಮೂವ್ ಮಾಡಿ ಆ ಇದಕ್ಕೆ 45 ಇದೈತಲ್ಲ ಕಾರ್ನರ್ ಲೈನ್ ಅದಕ್ಕೆ ಬೆಳೆಸಬೇಕು ಟಾಪ್ ಲೈನ್ ಅಲ್ಲಿ ಇದೊಂದು ಬರಬೇಕು ಸೈಡ್ ಇಂದ ಒಂದು ಇಲ್ಲ ನಮಗೆ ಒಂದು ಬಾಕ್ಸ್ ಸಿಕ್ತು ಆದ್ರೆ ಡ್ರಾಯಿಂಗ್ ಸಿಕ್ಕಿಲ್ಲ ನಮ್ಗೆ ಇನ್ನು ನಮಗೆ ಬಾಕ್ಸ್ ಸಿಕ್ತು ಏನು ಟಾಪ್ ಒಂದು ಬಾಕ್ಸ್ ಬಂತು ಅದನ್ನೀಗ ನಾವು ಲೈನ್ ನ ಮೂವ್ ಮಾಡ್ಕೊಂಡು ಡ್ರಾ ಮಾಡ್ಕೋಬಹುದು ಇದೆ ಲೈನ್ ಇದರಲ್ಲಿ ಒಳಗಡೆ ಹಾಕೋಬೇಕು ಫ್ರಂಟ್ ನೀವು ಟಾಪ್ ಅಲ್ಲಿ ಬಂದು ಇದರಲ್ಲಿ ಬಂದು ಅದೇ ಇಲ್ಲಿ ಸೈಡಿನ ಬರಬೇಕು ಸೈಡಿನ ಅವೆಲ್ಲ ತಗೋಬೇಕು ಇಲ್ಲಿಂದ ಬರ್ತವೆ ಇಲ್ಲಿಂದ ಒಂದಿದೆ 5 mm ಗೆ ತಗೊಂಡು ಇಲ್ಲಿಂದ ಕಾರ್ನರ್ ತಗೊಂಡು ಟರ್ನ್ ಮಾಡಬೇಕಾಗುತ್ತೆ ಇದಾಯ್ತು ಮತ್ತೆ ಯಾವ್ದು ಬರ್ತಾ ಇದಾರೆ ಯಾವ್ದಿಲ್ಲ ಇದೊಂದು ಅಷ್ಟೇ ಇದು ನಮ್ಗೆ ಲೈನ್ಸ್ ಬಂದು ಈಗ ಡ್ರಾಯಿಂಗ್ ಹೆಂಗಿದೆ ನೋಡ್ಬೇಕು ಅಷ್ಟೇ ಫ್ರಂಟ್ ಹೆಂಗಿದೆ ಅದೇ ತರ ಒಂದು ಟಾಪ್ ಬರುತ್ತೆ ಇಲ್ಲಿ ಇಲ್ಲಿಂದ ಇದೊಂದು ಇದೇ ಬಂದ್ ಲೈನ್ ತಿಕ್ ಮಾಡ್ಕೋಬೇಕು ಅಷ್ಟೇ